ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಭಾ ಹಕಿ. ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್. ನಿನ್ನೆ ಸುದ್ದಿಗೋಷ್ಠಿ ವೇಳೆ ಕೇಂದ್ರ ಸಚಿವ HDK ಮೂಗಿನಲ್ಲಿ ದಿಢೀರ್ ರಕ್ತಸ್ರಾವ. ಸತತ 4 ಗಂಟೆ ಚಿಕಿತ್ಸೆ ಬಳಿಕ ಗುಣಮುಖರಾಗಿ ಜಯದೇವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ರಕ್ತ ಹೆಪ್ಪುಗಟ್ಟದಂತೆ ಸ್ವೀಕರಿಸುವ ಮಾತ್ರೆಯಿಂದ ರಕ್ತ ಸೋರಿದ್ದು ವಿಶ್ರಾಂತಿ ಪಡೆಯುವುದಾಗಿ HDK ಹೇಳಿಕೆ. ಕುಮಾರಸ್ವಾಮಿಗೆ ರಕ್ತ ಸೋರಿಕೆ ಬೆನ್ನಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ ದೋಸ್ತಿ ನಾಯಕರು ಆರಾಮಾಗಿದ್ದಾರೆ, ಆತಂಕ ಪಡಬೇಕಾಗಿಲ್ಲ ಎಂದು ಧೈರ್ಯ. ಟ್ವೀಟ್ ಮಾಡಿ ಚೇತರಿಕೆಗೆ ಹಾರೈಸಿದ ಸಿಎಂ ಸಿದ್ದರಾಮಯ್ಯ. ಇಂದಿನಿಂದ ಪೀಣ್ಯ ಫ್ಲೈಓವರ್ ವಾಹನ ಸಂಚಾರಕ್ಕೆ ಓಪನ್. ಬಸ್, ಲಾರಿ, ಟ್ರಕ್ ಸೇರಿ ಭಾರಿ ವಾಹನಗಳ ಸಂಚಾರಕ್ಕೆ ಮುಕ್ತ ಅವಕಾಶ. ಶುಕ್ರವಾರ ಒಂದಿನ ಹೊರತುಪಡಿಸಿ ಎಲ್ಲಾ ದಿನ ಮೇಲ್ಸೇತುವೆ ಓಪನ್. ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಕೋಟೆ ಆಂಜನೇಯ ದೇಗುಲ ಜಲಾವೃತ. ಹರಿಯುವ ನೀರಿನಲ್ಲಿ ಮಕ್ಕಳು ಓಡಾಡ್ತಿದ್ರೆ ಇತ್ತ ನದಿ ಬಳಿ ಸೆಲ್ಫಿ ಹುಚ್ಚಾಟ. ನೀರಿನ ರಭಸಕ್ಕೂ ಕ್ಯಾರೆ ಎನ್ನದೆ ತೆಪ್ಪದಲ್ಲಿ ಮೀನು ಹಿಡಿಯುವ ಹುಚ್ಚು ಸಾಹಸ. ಯಾದಗಿರಿ ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದವನನ್ನ ತೆಪ್ಪದ ಮೂಲಕ ರಕ್ಷಣೆ. ದ್ರಾಕ್ಷಿ ತೋಟಕ್ಕೆ ತೆರಳಿದಾಗ ಕಾಲು ಜಾರಿ ನದಿಗೆ ಬಿದ್ದಿದ್ದ ಯಮನಪ್ಪ. ಸ್ಥಳೀಯರ ಮಾಹಿತಿ ಬೆನ್ನಲ್ಲೇ ಶಾಸಕ ರಾಜಾ ವೇಣುಗೋಪಾಲ್ ನಾಯಕ್ ಮುಂದೆ ನಿಂತು ರಕ್ಷಣಾ ಕಾರ್ಯ. ಕಾವೇರಿ ನದಿ ಉಕ್ಕಿ ಹರಿಯುತ್ತಿರೋ ಹಿನ್ನೆಲೆ ಮಂಡ್ಯದ KRS ಡ್ಯಾಂ ಭರ್ತಿ. ಇಂದು ಕಾವೇರಿಗೆ ಬಾಗಿನ ಅರ್ಪಿಸಲಿರುವ ಸಿಎಂ ಸಿದ್ದರಾಮಯ್ಯ. ಇಂದು 11:30 ಶುಭ ಲಗ್ನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ DCM ಸಚಿವರು ಭಾಗಿ. KRS ಹೆಚ್ಚಿನ ನೀರು ಬಿಟ್ಟಿದ್ದರಿಂದ ಮೆಟ್ಟೂರು ಡ್ಯಾಂ ಭರ್ತಿಗೆ ಕೆಲ ಅಡಿಗಳಷ್ಟೇ ಮಾತ್ರ ಬಾಕಿ. ಮೆಟ್ಟೂರು ಡ್ಯಾಂನಿಂದ ಕಾವೇರಿ ನದಿಗೆ ನೀರು ಬಿಟ್ಟ ಸ್ಟಾಲಿನ್ ಸರ್ಕಾರ. ಕಾವೇರಿ ನದಿಗೆ ಸುಮಾರು 5,000 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಮತ್ತೆ ಕೇಳಿ ಬಂದ ದಲಿತ ಸಿಎಂ ಕೂಗು. ದಲಿತ ಸಮುದಾಯದವರು ಸಿಎಂ ಆಗ್ಬೇಕೆಂದ ಜ್ಞಾನಪ್ರಕಾಶ ಸ್ವಾಮೀಜಿ. ಸರ್ಕಾರದಲ್ಲಿ ದಲಿತ ಶಾಸಕರು ಹೆಚ್ಚಿರುವ ಕಾರಣ ದಲಿತರು ಸಿಎಂ ಆಗಬೇಕೆಂದು ಒತ್ತಾಯ. ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ದಾಳಿಂಬೆ ಬೆಳೆದು ಶ್ರೀಮಂತನಾದ ರೈತ. ತರಕಾರಿ ಬೆಳೆದು ನಷ್ಟಕ್ಕೊಳಗಾದ ಬಳಿಕ ಹಣ್ಣು ಬೆಳೆದು ಸಕ್ಸಸ್. ಸ್ಥಳದಲ್ಲೇ ವರ್ತಕರು ದಾಳಿಂಬೆಗೆ ರೇಟ್ ಫಿಕ್ಸ್ ಮಾಡಿ ಮಾತುಕತೆ. ತಮಿಳ್ ರಾಕರ್ಸ್ ವೆಬ್ಸೈಟ್ ಅಡ್ಮಿನ್ ಬಂಧಿಸಿದ ಪೊಲೀಸರು. ಧನುಷರ ರಾಯನ್ ಚಿತ್ರದ ರೆಕಾರ್ಡಿಂಗ್ ಮಾಡುವಾಗ ಸ್ಟೀಫನ್ ರಾಜ್ ಲಾಕ್ ಥಿಯೇಟರ್ನಲ್ಲಿ ಸಿಡಿ ಮಾಡ್ತಾ ಇದ್ದಾಗ ಕೇರಳ ಪೊಲೀಸರಿಂದ ಬಂಧನ. ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಟ್ರಂಪ್ ಗೆಲುವು ಖಚಿತ. ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮುಂದಿನ ಅಧ್ಯಕ್ಷ ಎಂದು ಟ್ರಂಪ್ ಭವಿಷ್ಯ. ಈ ಹಿಂದೆ ಕಮಲಾ ಹ್ಯಾರಿಸ್ ಅಧ್ಯಕ್ಷೀಯ ಅಭ್ಯರ್ಥಿಯಾಗ್ತಾರೆಂದು ಹೇಳಿದ್ದ ಓಮಿ. ತೆಲುಗು ನಟ ರಾಮ್ ಚರಣ್ ಹಾಗೂ ಪತ್ನಿ ಉಪಾಸನಾ ಪ್ಯಾರಿಸ್ ಪ್ರವಾಸ. ಪ್ಯಾರಿಸ್ ಒಲಿಂಪಿಕ್ಸ್ಗೆ ಭೇಟಿ ನೀಡಿದ ಜೋಡಿಗೆ ಆತಿಥ್ಯ. ಪ್ಯಾರಿಸ್ನಲ್ಲಿ ನಿರ್ಮಿಸಿರೋ ಒಲಿಂಪಿಕ್ ವಿಲೇಜ್ ಪ್ರವಾಸ ಮಾಡಿಸಿದ ಬ್ಯಾಡ್ಮಿಂಟನ್ ಕ್ರೀಡಾಪಟು ಪಿವಿ ಸಿಂಧು. ಒಲಿಂಪಿಕ್ಸ್ನ ಶೂಟರ್ ವಿಭಾಗದಲ್ಲಿ ಮನು ಭಾಕರ್ಗೆ ಕಂಚಿನ ಪದಕ. ಶೂಟಿಂಗ್ನಲ್ಲಿ ಭಾರತಕ್ಕೆ ಪದಕ ಗೆದ್ದ ಮೊದಲ ಮಹಿಳೆ ಎಂಬ ದಾಖಲೆ. ಪದಕ ಗೆಲ್ಲಲು ಭಗವದ್ಗೀತೆಯೇ ಸ್ಫೂರ್ತಿ ಎಂದ ಮನು ಭಾಕರ್. ಮನು ಭಾಕರ್ ಸಾಧನೆಗೆ ದೇಶದ ಗಣ್ಯರಿಂದ ಅಭಿಮಾನಿಗಳ ಮಹಾಪೂರ. ಕರೆ ಮಾಡಿ ಅಭಿನಂದಿಸಿದ ಪ್ರಧಾನಿ ಮೋದಿ. ಮನುವನ್ನ ಕೊಂಡಾಡಿದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.